ಎಲ್ರಿಗೂ ನಮಸ್ಕಾರ ರೀ ಬಿಗ್ ಬಾಸ್ ಅಡುಗೆ ತಮ್ಮೆಲ್ರಿಗೂ ಸ್ವಾಗತ ರೀ ಬರ್ರಿ ಇವತ್ತು ಮನೇಲಿ ಏನೇನಾಯ್ತು ಅನ್ನೋದು ನೋಡ್ಕೊಂಬರೋಣ ಧನುಶ್ರೀ ಅವರು ಆರನೇ ಚಾಲೆಂಜ್ ಮಾಡ್ತಾರೆ ಯಾರ ಮೇಲೆ ದಿವ್ಯ ಸುರೇಶ್ ಅವ್ರ ಮೇಲೆ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ ಟಾಸ್ಕಲ್ಲಿ ಬಾಲನ್ನು ತಗೊಂಡು ಹೋಗ್ಬಿಟ್ಟು ಬಾಸ್ಕೆಟ್ಟಲ್ಲಿ ಹಾಕಬೇಕು ಮಧ್ಯದಲ್ಲಿ ಬಾಲ್ ಇಡ್ತಾರೆ ಆ ಕಡೆ ಧನುಶ್ರೀ ಇರ್ತಾಳೆ ಈ ಕಡೆ ದಿವ್ಯಾಶ್ರೀ ಇರ್ತಾರೆ ಇಬ್ಬರು ಓಡ್ ಬಂದ್ಬಿಟ್ಟು ಬಾಲ್ ಯಾರು ಮೊದಲು ತೊಗೊಂಡು ಬಾಸ್ಕೆಟ್ಟಲ್ಲಿ ಹಾಕಬೇಕು ಮೊದಲೇ ಬಾಲನ್ನು ಧನುಶ್ರೀ ಹಾಕ್ಬಿಡ್ತಾಳೆ ದಿವ್ಯ ಅವ್ರಿಗೆ ಸಿಟ್ಟು ಬರುತ್ತೆ ನೋಡ್ರಿ ಆಮೇಲೆ ಸ್ಟಾರ್ಟ್ ಆಗುತ್ತೆ ಫಿಜಿಕಲ್ ಸ್ಟಾರ್ಟ್ ಹೋಗಿ ತಬ್ಬಿಕೊಂಡು ತೆಕ್ಕಿ ಬಿಡ್ಕೊಂಡು ಎಳ್ದಾಡಿ ಕಡಿಕ ಕಾಲಿಗೆ ಏಟ್ ಮಾಡಿಕೊಂಡು ಟಾಸ್ಕ್ ಹಾಕಿ ಐದು ರೌಂಡಲ್ಲಿ ದಿವ್ಯ ಅವರು ನಾಲ್ಕು ರೌಂಡ್ ಗೆಲ್ತಾರೆ ಧನುಸ್ರಿಗೆ ಒಂದು ರೌಂಡ್ ಗೆದ್ದು ಈ ಟಾಸ್ಕಲ್ಲಿ ಸೋಲ್ತಾರೆ ಬಟ್ ಎಲ್ಲರೂ ಎನ್ಕರೇಜು ಧನುಸ್ರಿಗೆ ಮಾಡ್ತಿರ್ತಾರೆ ದಿವ್ಯ ಅವ್ರಿಗೆ ಮಾಡ್ತಿಲ್ಲ ಮಾಡ್ತಿರಲ್ಲ ಅಂತ ದಿವ್ಯ ಅವ್ರು ಅಂದ್ಕೊಂಡು ದಿವ್ಯ ಅವರಿಗೆ ಕಾಲಿಗೆ ಏಟಾಗಿರ್ತದೆ ಬ್ಯಾಂಡೇಜ್ ಸುಟ್ಕೊಂಡು ಕೂತ್ಕೊಂಡಾಗ ಧನುಶ್ರೀ ಮತ್ತು ದಿವ್ಯ ಅವರು ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿರ್ತಾರೆ ಯಾರೂ ನನಗೆ ಸಪೋರ್ಟೇ ಮಾಡಲಿಲ್ಲ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡಿದ್ರು ಅಂತ ಇವರು ಬೇಜಾರಲ್ಲಿ ಆಳ್ತಾ ಇರ್ತಾರೆ ಏ ಮುಂದಿನ ಸರಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಧನುಶ್ರೀ ಹೇಳ್ತಾಳೆ ಇವತ್ತಿನ ಈ ಟಾಸ್ಕಲ್ಲಿ ದಿವ್ಯ ಅವ್ರಿಗೆ ಗೆದ್ದು ಧನುಶ್ರೀ ನಾಮಿನೇಟ್ ಆಗ್ತಾರೆ ಈ ವಾರ ನಾಮಿನೇಷನ್ ಆಗ್ತಾರೆ ಯಾರು ಐದು ಜನ ಯಾರ್ಯಾರು ಧನುಶ್ರೀ ಅವರು ಸುಭಾಪುಂಜ ಅವರು ವಿಶ್ವನಾಥು ರಾಘು ಅವರು ಆಮೇಲೆ ಕೊನೆಯದಾಗಿ ನಿರ್ಮಲಾ ಅವರು ಈ ಐದು ಜನ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ನಿಮ್ಗೆ ಯಾರಾದರೂ ಇಷ್ಟ ಇದ್ದರೆ ಊಟಲ್ಲಿ ಹೋಗಿ ವೋಟ್ ಹಾಕಿ ಇದಾದಮೇಲೆ ಇವತ್ತು ಮನೆಯಲ್ಲಿ ಏನು ನಡೀತನು ಪ್ರಶಾಂತ್ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಕರೆದ್ಬಿಟ್ಟು ಅವರಿಗೆ ಎರಡು ಚಾಯ್ಸ್ ಕೊಡ್ತಾರೆ ಒಂದು ಕಾಪಿ ನಾಲ್ಕು ಕಾಪಿ ಪಾಕಿಟ್ಗಳು ಇಲ್ಲ ನಿರ್ಮಲ ಅವರು ಬಟ್ಟೆ ತುಂಬಿರೋ ಸೂಟ್ಕೇಸ್ ಎರಡರಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ ಮಾಡಿ ಅಂತಾರೆ ಪ್ರಶಾಂತ್ ಅವರು ಬುದ್ಧಿವಂತಿಕೆ ವಿಚಾರ ಮಾಡಿ ಅವ್ರು ಏನು ಮಾಡ್ತಾರೆ ಕಾಪಿ ಬೇಡ ನಮಗೆ ಸೂಟ್ಗೆಸನ್ನು ಆಯ್ಕೆ ಮಾಡೋಣ ಅಂತ ಸೂಟ್ ಆಯ್ಕೆ ಮಾಡ್ತಾರೆ ಸೂಟ್ ಆಯ್ಕೆ ಮಾಡಿದರೆ ಅವರು ಇಲ್ಲಿ ಒಳ್ಳೆ ಓ ಒಳ್ಳೆ ವ್ಯಕ್ತಿ ಅನ್ನಿಸ್ಕೋತಿದ್ರು ಅವ್ರು ಏನು ಮಾಡ್ತಾರೆ ಮಗುವಿನ ತೊಟ್ಟಲ ತೂಗದಂಗ ಆಗಿರ್ಬೇಕು ಚೂಟ್ದಂಗ ಆಗಿರ್ಬೇಕು ಎರಡೂ ಕೆಲಸ ಮಾಡ್ತಾರೆ ಹೆಂಗಂದರೆ ಒಳ್ಳೆಯವ್ರು ಅನ್ನಿಸ್ಕೊಳ್ಳೋಕ್ಕೆ ನಾನು ಸುಟ್ಗೆ ಸೋಯ್ತೀನಿ ಬಟ್ ನಿರ್ಮಲ ಅವ್ರಿಗೆ ನನಗೆ ಆಗಿ ಬರ್ತಾ ಇಲ್ಲ ನಿರ್ಮಲಾ ಗೋಮುಖ ವ್ಯಾಘ್ರ ಅವರು ಅತಿ ಪ್ರಸಂಗತನ ಮಾಡ್ತಾರೆ ಅವರಿಗೆ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸುಟಿಗೆ ತಗೊಂಡು ಹೊರಗಡೆ ಹೋಗ್ತಾರೆ ಏಯ್ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳಕ್ಕೆ ಅಲ್ಲಿರೋರ್ಗೆ ಹೇಳ್ತಾರೆ ನೋಡಿ ನನಗೆ ಬಿಗ್ ಬಾಸ್ ಹೇಳಿದರು ಸೂಟ್ಕೇಸಾ ಇಲ್ಲ ಕಾಪಿ ಏ ಕಾಪಿ ಇಷ್ಟಿತ್ತು ನಾನು ಆದ್ರೂ ಕಾಪಿ ಬಿಟ್ಟು ಅವರಿಗೆ ಸೂಟ್ ಕೆಸ ತಂದು ಕೊಟ್ಟೆ ಅನ್ನೋದನ್ನು ಇವರು ಪ್ರಶಾಂತ್ ಅವರು ನಾನು ಒಳ್ಳೆ ಅನ್ನೋ ಅನ್ನೋ ಥರ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಅರ್ಥ ಮಾಡ್ಕೋಬೇಕು ಯಾರು ನಾನು ಸಹಾಯ ಮಾಡಿದ್ದೀನಿ ಅಂತ ಯಾರೂ ತೋರಿಸ್ಕೊಳ್ಳಲ್ಲ ಇವರು ನಾನು ಸೂಟ್ಕೇಸ್ ತಂದುಬಿಟ್ಟೆ ಕಾಪಿ ಕೊಟ್ಟು ತಗೊಳ್ಳಿಲ್ಲ ಅಂತ ಜನರಿಗೆ ಅಲ್ಲಿರೋರಿಗೆ ಓ ಎಲ್ರು ವಾವ್ ವಾವ್ ಅವರೇ ವಾವ್ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಕ್ಲಾಪ್ಸ್ ಹೊಡೆದ್ರಲ್ಲ ಇದು ಅವ್ರ ಮೈಂಡಲ್ಲಿರೋದು ಅದು ನಾವು ತಿಳ್ಕೋಬೇಕು ಇದಾದ ಮೇಲೆ ಬಿಗ್ ಬಾಸ್ ಕೇಳ್ತಾರೆ ಶಮಂತ್ ಅವರು ಅಂದರೆ ಬ್ರೋ ಗೌಡ ಅವರು ಮುಂದಿನ ವಾರನೂ ಕ್ಯಾಪ್ಟನ್ ಆಗಿರಬೇಕಾ ಅಥವಾ ಇರಬಾರ್ದಾ ಅನ್ನೋಕ್ಕಿ ಮುಂಚೆ ಕೇಳ್ತಾರೆ ಬ್ರೋ ಅವರು ಕ್ಯಾಪ್ಟನ್ ಆಗಿ ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದ್ರ ಹೇಳಿದ್ರಾಗ ರಾಜೀವ್ ಅವರು ಹೇಳ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಪ ಮೊದಲನೇ ವೀಕು ಚೆನ್ನಾಗಿ ಮಾಡಿದ್ದಾನೆ ಬಟ್ ನಾನು ಹತ್ತರಲ್ಲಿ ಇವನಿಗೆ ಎಂಟು ಕೊಡ್ತೀನಿ ಅಂತ ಹೇಳ್ತಾರೆ ಅದಾದಮೇಲೆ ಮಂಜು ಅವರು ಬಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾನೆ ಚೆನ್ನಾಗಿ ನಡೀತಾ ಇದೆ ಅಂತ ಅವರು ಹೇಳ್ತಾರೆ ಅದಾದಮೇಲೆ ಪ್ರಶಾಂತ್ ಅವರು ಬಂದ್ಬಿಟ್ಟು ಇವರು ಕೆಲಸವನ್ನು ಚೆನ್ನಾಗಿ ಹಂಚಿಲ್ಲ ಕೆಲಸ ಎಲ್ರಿಗೂ ಸಮನಾಗಿ ಹಂಚಿಲ್ಲ ಇವ್ರಿಗೆ ಬೇಕಾಗಿರೋ ಕೆಲಸವನ್ನು ಕೊಟ್ಟಿಲ್ವಲ್ಲ ಅವನು ಏನೋ ಕಿಚನ್ ಬೇಕ ಅನ್ಸುತ್ತೆ ಕಿಚನ್ ಕೊಟ್ಟಿರೋಕ್ಕಿಲ್ಲ ಹಿಂಗಾಗಿ ಇವ್ರಿಗೆ ಬೇಕಾಗಿರೋ ಕೆಲಸವನ್ನು ಕೊಟ್ಟಿಲ್ಲ ಹಿಂಗಾಗಿ ಇವರು ಸಮನಾಗಿ ಕೆಲಸ ಹಂಚಿಲ್ಲ ಅಂತ ಹೇಳಿಬಿಟ್ಟು ನಾನು ಇವರು ಟಾ ಕ್ಯಾಪ್ಟನ್ ಇರೋದಕ್ಕೆ ಲಾಯಕ್ಕಿಲ್ಲ ಅದಕ್ಕೆ ನಾನು ಐದು ಮಾರ್ಕ್ಸ್ ಕೊಡ್ತೀನಿ ಅಂತಾರೆ ಅದಾದಮೇಲೆ ದಿವ್ಯಾ ಸುರೇಶ್ ಅವರು ಬಂದ್ಬಿಟ್ಟು ದಿವ್ಯಾ ಸುರೇಶ್ ಅವ್ರಿಗೆ ಇವ್ರು ಪದೇ ಪದೇ ಹೋಗ್ಬಿಟ್ಟು ನೋಡ್ಕೊಂಡು ಬಾ ಬಾ ಅಂತ ಬ್ರೋಗೌಡ ಹೇಳಿರ್ತಾರೆ ಇವರು ಯಾಕೆ ಹೇಳಿರ್ತಾರೆ ಅವರು ಅವನ ಪಾಪ ಅವ್ರ ಜೊಡಿ ಜಾಸ್ತಿ ಕಾನ್ವಿಕೇಶನ್ ಮಾಡ್ಬೇಕಂತ ಅವ್ರಿಗೆ ಪದೇ ಪದೇ ಹೇಳ್ತಿದ್ದಾರೆ ಬಟ್ ಇವ್ರಿಗೆ ಸಹಿಸೋಕ್ಕಾಗಿಲ್ಲ ಅದನ್ನು ನನಗೆ ಪದೇ ಪದೇ ಹೇಳ್ತಾ ಇದ್ದಾನೆ ಇವನು ನನಗೆ ಯಾಕೆ ಹೇಳ್ತಾ ಇದ್ದಾನೆ ನಾನು ಕೆಲಸ ಮಾಡಿದ್ದೀನಿ ಮತ್ತೆ ನೋಡ್ಕೊಂಬಾ ಅಂತಿದ್ದಾನೆ ಅಂತ ಅಂದ್ಕೊಂಡು ಇವರು ಬಿಗ್ ಬಾಸ್ ಇವರು ಪದೇ ಪದೇ ನನಗೆ ನಾನು ಕೆಲಸ ಮಾಡಿರ್ತೀನಿ ಬಟ್ ನನ್ನ ಕೆಲಸ ಮಾಡಿಲ್ಲ ಅಂದ್ಕೊಂಡು ಅವ್ರು ನೋಡಿರೋದೇ ಇಲ್ಲ ಪದೇ ಪದೇ ಹೋಗ್ಬಿಟ್ಟು ನಾನು ನೋಡ್ಕೊಂಡು ಬಾ ನೋಡ್ಕೊಂಡು ಬಾ ಅಂತವ್ರೆ ಅಂತ ದಿವ್ಯಾ ಸುರೇಶ್ ಅವರು ಹೇಳ್ತಾರೆ ಅದಾದಮೇಲೆ ಎಲ್ಲರೂ ಇಲ್ಲ ಕ್ಯಾಪ್ಟನ್ ಚೆನ್ನಾಗೇ ಮಾಡಿದ್ದಾರೆ ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಇಟ್ಕೊಂಡು ಬಿಗ್ ಬಾಸು ಮುಂದಿನ ವಾರ ಬ್ರೋ ಗೌಡ ಅವರು ಕ್ಯಾಪ್ಟನ್ ಆಗಿ ಮುಂದುವರಿಬೇಕಾ ಬೇಡವಾ ಅಂತ ಹೇಳಿ ಒಂದು ಕಡೆ ಎಸ್ ಅಂತ ಬೋರ್ಡ್ ಇಟ್ಟಿರ್ತಾರೆ ಇನ್ನೊಂದು ಕಡೆ ನೋ ಅಂತ ಬೋರ್ಡ್ ಇಟ್ಟಿರ್ತಾರೆ ಮೊದಲನೇದಾಗಿ ಎಸ್ ಕಡೆ ಅರವಿಂದ್ ಅವರು ಹೋಗ್ಬಿಟ್ಟು ಚೆನ್ನಾಗಿ ಪ್ಲೋ ಅಲ್ಲೇ ನಡೀತಾ ಇದೆ ಅಂತ ಅಂದ್ಕೊಂಡು ಪ್ಲೋ ಅಲ್ಲೇ ನಡೀಲಿ ಅಂತ ಮುಂದಿನ ವಾರ ಕ್ಯಾಪ್ಟನ್ ಬಟ್ ಅವ್ರಿಗೆ ಗೊತ್ತಿಲ್ಲ ಮುಂದಿನ ವಾರ ಅವನಿಗೆ ಇಮ್ಯುನಿಟಿ ಸಿಗುತ್ತೆ ಅಂತ ಹೀಗಾಗಿ ಎಂಟು ಜನ ಎಸ್ ಕಡೆ ಹೋಗ್ತಾರೆ ಎಂಟು ಜನ ನೋ ಕಡೆ ಹೋಗ್ತಾರೆ ನೋ ಕಡೆ ಯಾರ್ಯಾರು ಹೇಳಿದ್ರು ಗೊತ್ತಾ ರಾಜೀವ್ ಅವರು ಹೇಳಿದರು ಎಲ್ರಿಗೂ ಅವಕಾಶ ಸಿಗಬೇಕು ಎಲ್ಲರೂ ಆಟ ಆಡೋಕ್ಕೆ ಬಂದಿರೋದು ಎಲ್ಲರೂ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿರೋದು ಗುಡ್ ರಾಜೀವ್ ಅವರು ಹೇಳಿರೋದು ಸತ್ಯ ಅದಾದಮೇಲೆ ದಿವ್ಯಾ ಸುರೇಶ್ ಅವರು ಬಂದ್ಬಿಟ್ಟು ಹೇಳ್ತಾರೆ ಅವರು ಎಲ್ರಿಗೂ ಅವಕಾಶ ಸಿಗಬೇಕು ನನಗೂ ಕ್ಯಾಪ್ಟನ್ ಆಗೋ ಆಸೆ ಇದೆ ನನ್ನದು ತಪ್ಪಿಲ್ಲ ಹೀಗಾಗಿ ನನಗೆ ಬೇಡ ಅವರು ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದು ಅವರು ಹೇಳ್ತಾರೆ ಅದಾದಮೇಲೆ ಪ್ರಶಾಂತ್ ಅವರು ಬರ್ತಾರೆ ಪ್ರಶಾಂತ್ ಸಂಬರ್ಗಿ ಅವ್ರು ಬಂದ್ಬಿಟ್ಟು ಅದನ್ನೇ ಹೇಳ್ತಾರೆ ಅವ್ರು ಚೆನ್ನಾಗಿ ಕೆಲಸ ಹಂಚಿಲ್ಲ ಅದಕ್ಕೋಸ್ಕರ ಅವ್ರು ಕ್ಯಾಪ್ಟನ್ ಆಗೋದು ಬೇಡ ಅಂತಾರೆ ಅದಾದಮೇಲೆ ದಿವ್ಯಾ ಅವರು ಅದನ್ನೇ ನಾನು ಕ್ಯಾಪ್ಟನ್ ಆಗಬೇಕು ಎಲ್ರಿಗೂ ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ ಅದಾದಮೇಲೆ ಶುಭಾ ಪುಂಜ ಅವ್ರು ಹೇಳ್ತಾರೆ ಹಂಗೆ ಅದಾದಮೇಲೆ ನಿರ್ಮಲ ಅವರು ನೋ ಹೋಗ್ತಾರೆ ವಿಶ್ವ ಅವರು ನೋ ಹೋಗ್ತಾರೆ ರಾಘವರು ನೋ ಕಡೆ ಹೋಗ್ತಾರೆ ಎಂಟು ಜನ ನೋ ಕಡೆ ಇರ್ತಾರೆ ಎಂಟು ಜನ ಎಸ್ ಕಡೆ ಇರ್ತಾರೆ ಈ ಡಿಸಿಷನ್ನು ಟೈ ಆಗುತ್ತೆ ಆ ಕಡೆ ಎಂಟು ಈ ಕಡೆ ಎಂಟು ಇರೋದ್ರಿಂದ ಅವಾಗ ಬಿಗ್ ಬಾಸ್ ಹೇಳ್ತಾರೆ ನಿಮ್ಮ ವಿಚಾರ ಮಾಡಿ ವಿಚಾರ ಮಾಡಿಬಿಟ್ಟು ಅವರು ಒಂದು ಪಾಯಿಂಟ್ ಸೇರಿಸ್ತಾರೆ ಮುಂದಿನ ವಾರ ಕ್ಯಾಪ್ಟನ್ ಆದರೆ ಅವರಿಗೆ ಇಮ್ಯುನಿಟಿ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಡಿಸ್ಕಸ್ ಮಾಡಿ ವಿಚಾರ ಹೇಳಿ ಅಂತ ಇನ್ನೂ ಬಿಗ್ ಬಾಸ್ ಹಿಂಗೆ ಬಾಯಲ್ಲಿ ಇರಬೇಕಾದ್ರೆ ನಿ ನಿರ್ಮಲ ಅವರು ಆ ಕಡೆ ಹೋಗ್ಬಿಡ್ತಾರೆ ಎಸ್ ಕಡೆ ಎಸ್ ಕಡೆ ಹೋಗ್ಬಿಟ್ಟು ಎಲ್ಲರೂ ಎಸ್ ಅಂತ ಒಪ್ಕೊಂಡ್ಬಿಡ್ತಾರೆ ಒಪ್ಕೊಂಡಾದಮೇಲೆ ಹತ್ತೈತೆ ನೋಡಿ ಗೊತ್ತಾಯಿತು ಎಲ್ರಿಗೂ ಅವ್ರಿಗೆ ಮುಂದಿನ ವಾರ ಕ್ಯಾಪ್ಟನ್ ಸಿಗುತ್ತೆ ಅಂತ ಶುಭಾಪುಂಜಿ ಅವರು ಬೇಜಾರು ಮಾಡ್ಕೋತಾರೆ ದಿವ್ಯ ಅವರು ಬೇಜಾರು ಮಾಡ್ಕೋತಾರೆ ರಾಘು ಅವರು ಬೇಜಾರು ಮಾಡಿಕೊಂಡು ಮೂರು ಜನ ಕೂತ್ಕೊಂಡು ಮಾತಾಡ್ತವ್ರೆ ನಮಗೂ ನಾಮಿನೇಷನ್ ಮಾಡಬೇಡಿ ಅವನಿಗೆ ಕೊಟ್ಬಿಡಿ ಎಲ್ಲ ಅಂತ ಎಲ್ಲರೂ ಕೂತ್ಕೊಂಡು ಮಾತಾಡು ಡಿಸ್ಕಸ್ ಇರ್ತಾರೆ ಬಟ್ ಸ್ನೇಹಿತರೆ ನಾನು ನಿಮ್ಗೆ ಹೇಳೋದು ಇಲ್ಲಿರೋರು ಕೆಲವೊಬ್ಬರು ಹಂಗೆ ಸುಮ್ಮನೆ ಪಿಕ್ನಿಕ್ ಮಾಡೋಕೆ ಬಂದಿದ್ದಾರೆ ಇದು ಬಿಗ್ ಬಾಸ್ ಅಂತ ಅವ್ರಿಗೆ ಗೊತ್ತೇ ಗೊತ್ತಿದೆಯೋ ಇಲ್ಲವೋ ಹಳೆ ಸೀಸನ್ಗಳು ನೋಡಿದಾರೋ ಇಲ್ವೋ ಅಲ್ಲ ಆಟ ಆಡಬೇಕು ಎಲ್ರಿಗೂ ಅವಕಾಶ ಸಿಗಬೇಕು ಈಗಂತ ನಾನು ಅವ್ರ ವಿರುದ್ಧ ಅಂತಲ್ಲ ಅವರು ಮಾಡಿದರೆ ಚೆನ್ನಾಗೇ ಮಾಡಿದ್ದಾರೆ ಬಟ್ ಎಲ್ರಿಗೂ ಅವಕಾಶ ಸಿಗಬೇಕು ಅವರು ಹೆಂಗೆ ಮಾಡ್ತಾರೆ ಮುಂದಿನ ವಾರ ಟಾಸ್ಕು ಬೇರೆದವರು ಕ್ಯಾಪ್ಟನ್ಶಿಪ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕು ಅದಕ್ಕೆ ಬೇರೆದವರು ಬರಬೇಕಾಗಿತ್ತು ಬಟ್ ಬಂದಿಲ್ಲ ಅದಾದಮೇಲೆ ಬಿಗ್ ಬಾಸ್ ಅವರಿಗೆ ಕಾಪಿ ಕಳಿಸ್ತಾರೆ ಆವಾಗ ಎಲ್ಲರೂ ನಮಗೆ ಕಳಿಸಿದ್ದಾರೆ ಅಂದ್ಕೊಳ್ತಾರೆ ಬಟ್ ಅದ್ರ ಜೊತೆ ಒಂದು ಲೆಟರ್ ಬಂದಿರ್ತದೆ ಇದು ಕ್ಯಾಪ್ಟನ್ಗೆ ಮಾತ್ರ ನೀವೇ ಮಾತ್ರ ಸೇವನೆ ಮಾಡಬೇಕು ಅಂದಾಗ ಎಲ್ಲರೂ ಮನಸ್ಸಿಗೆ ನೋವಾಗುತ್ತೆ ಅವಾಗ ರಾಜೀವ್ ಅವರು ಬಂದ್ಬಿಟ್ಟು ಬಿಗ್ ಬಾಸ್ ನೀವು ಕಳಿಸ್ತೇ ಇದ್ರೇ ಒಳ್ಳೆಯದಾಗ್ತಿತ್ತು ಈ ಕಳಿಸ್ಬಿಟ್ಟು ಮುಂದೆ ಇಟ್ಕೊಂಡು ನಮಗೆ ಹೆಂಗೆ ತಡ್ಕೋಬೇಕು ಅಂತಾರೆ ಇಷ್ಟ ಆಗುತ್ತೆ ಇದಾದ ಮೇಲೆ ಚಂದ್ರಕಲಾ ಮೇಡಮ್ ಅವರು ನಿರ್ಮಲ ಅವ್ರ ಮೇಲೆ ರೇಗ್ತಾರೆ ರೇಗಾಡ್ತಾರೆ ಯಾಕಂದರೆ ಅವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರಲ್ಲ ಏನೋ ಆಗಿರ್ಬೋದು ಏನೋ ಮುನ್ಸು ಆಗಿರ್ಬೋದು ಅವ್ರು ಬೇರೆ ಕಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಎಲ್ರಿಗೂ ಇವರು ಎಲ್ಲರ ಮೇಲೆ ರೇಗಾಡ್ತಾರೆ ನೀವ್ಯಾಕೆ ಅವಳನ್ನ ಸಪೋರ್ಟ್ ಮಾಡ್ತಿದ್ದೀರಾ ನೀವು ಯಾಕೆ ಅವ್ರಿಗೆ ಇದ್ದೀರಾ ಅವಳು ಅವ್ರು ತಿಂದರೆ ತಿಂತಾಳೆ ತಿ ಬಿಟ್ಟರೆ ಬಿಡ್ತಾಳೆ ಎಲ್ಲರೂ ನನಗೇ ಫೋಕಸ್ ಮಾಡಬೇಕು ಅನ್ನೋ ಮನಸ್ಸಿದೆ ಅವರಿಗೆ ಅಂತ ಇವರು ಹೇಳ್ತಾರೆ ಇಷ್ಟಾದಮೇಲೆ ಶಂಕರ್ ಸರ್ ಬಂದ್ಬಿಟ್ಟು ಕಿಚನ್ ಹತ್ರ ಚಂದ್ರಕಲಾ ಮೇಡಮ್ಮು ಗೀತಾ ಅವರು ಧನುಶ್ರೀ ಅವರು ಆಮೇಲೆ ಬ್ರೋಗೌಡರು ನಿಂತಿರ್ತಾರೆ ನಿಂತಾಗ ಬ್ರೋ ಅವರು ನಿಂತ್ಕೊಂಡು ಮಾತಾಡ್ತಿರ್ತಾರೆ ಏನು ಮಾತಾಡ್ತಾ ಇರ್ತಾರೆ ಅದೇ ಲವ್ ಇನ್ ವಿಷಯ ಏನು ಮಾಡೋದು ಈ ಟೈಟಾನಿಕ್ ಸಿನ್ಮಾದಲ್ಲಿ ಐಸ್ ಗಡ್ಡೆ ಬಂದ್ಬಿಟ್ಟು ಏನು ಟೈಟಾನಿಕ್ ಹೊಡಿತೋ ಹಂಗೆ ಬಂದ್ಬಿಟ್ಟು ಮಂಜು ಪಾವಗೌಡರು ಐಸ್ ಗಡ್ಡೆ ಅಂತೆ ಅವ್ರು ಬಂದು ದಿವ್ಯಾ ಅವ್ರ ಅಂದರೆ ಅವ್ರಿಗೆ ದಿವ್ಯ ಅವ್ರಿಗೆ ಅವ್ರಿಗೆ ಕನೆಕ್ಷನ್ ಆಗಿಬಿಟ್ಟಿದೆ ಇವನಿಗೆ ದಿವ್ಯ ಅವ್ರ ಮೇಲೆ ಮನಸ್ಸಾಗಿದೆ ದಿವ್ಯ ಸುರೇಶ್ ಅವ್ರ ಮೇಲೆ ಬಟ್ ಇವ್ನು ಹಾಕ್ಕೊಂಡೆ ಇಲ್ಲ ಯಪ್ಪ ಅಷ್ಟೊತ್ತಿಟ್ಟಿಗೆ ಮಂಜು ಅವಗೌಡವ್ರು ಬಂದು ಅವರು ಕ್ಲೋಸ್ ಆಗಿ ನಾನು ಹೆಂಡ್ತಿ ನಾ ಗಂಡ ಅಂತ ಹೇಳಿ ಅವರು ಒಂದು ಪ್ಲೋ ಅಲ್ಲಿ ಒಂದು ಟ್ರ್ಯಾಕ್ ಅವರು ಇದ್ದಾರೆ ಅವರು ಖುಷಿ ಖುಷಿ ಆಗಿದ್ದಾರೆ ಅದನ್ನು ನೋಡಿಬಿಟ್ಟು ಇವನಿಗೆ ಮನಸ್ಸು ಇದೆ ಅದಕ್ಕೆ ಚಂದ್ರಕಲಾ ಮೇಡಮ್ ಓಹೋ ಇಲ್ಲಿ ಬಿಗ್ ಬಾಸಿಗೆ ಬಂದಿರೋದೇ ಲವ್ ಫಟಕ ಅಂತ ಕೇಳ್ತಾರೆ ಏ ಹಂಗೇನಿಲ್ಲಪ್ಪ ಅಂತಾರೆ ಅಷ್ಟೊತ್ತಿಗೆ ಶಂಕರ್ ಸರ್ ಬರ್ತಾರೆ ಶಂಕರ್ ಸರ್ ಬಂದು ಒಂದು ವಿಷಯ ಹೇಳ್ತಾರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಕೆಲವೊಬ್ರು ಇದ್ದಾರೆ ಬಂದು ಆಶೀರ್ವಾದ ತೊಗೋತಾರೆ ಯಾಕಂದರೆ ಹಿರಿಯರ ಕಲಾವಿದರಲ್ಲ ನಾವು ಆಶೀರ್ವಾದ ತಗೋತೀವಿ ಆಶೀರ್ವಾದ ಮಾಡಿ ನನ್ನ ನನಗೆ ಜಯವಾಗಲಿ ಅಂತ ಇದರ ಹಿಂದೆ ಅವರ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಕೊಟ್ಟ ನಾನು ನಿಮ್ಮನ್ನು ಸೋಲಿಸ್ತೀನಿ ನನಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಇದನ್ನು ಗೀತವರು ಇವರು ನನಗೇ ಅಂದ್ಬಿಟ್ರು ಯಾಕಂದರೆ ನಾನೇ ಆಶೀರ್ವಾದ ತೊಗೊಂಡಿದ್ದೆ ಅಂತ ಸ್ವಲ್ಪ ಅಳ್ಕೆ ಸ್ಟಾರ್ಟ್ ಮಾಡ್ತಾರೆ ಅಮ್ಮ ನಿನಗೆ ಅಂದಿಲ್ಲ ಅಮ್ಮ ನಾನು ಬಟ್ ನಾನು ಈಗ ನೇರವಾಗಿ ಹೇಳ್ತೀನಿ ಯಾರಿಗೆ ಅಂದಿದ್ದೀನಿ ಅಂತ ನನ್ನ ನಮ್ಮ ತಂದೆ ಬಗ್ಗೆ ಕೇಳ್ತಾರೆ ಬಂದ್ಬಿಟ್ಟು ನನಗೆ ನಾಮಿನೇಟ್ ಮಾಡ್ತಾರೆ ಅಂದರೆ ಇವ್ರ ತಂದೆ ಬಗ್ಗೆ ಕೇಳಿರೋದು ರಘು ಅವರು ರಘು ಅವ್ರು ಬಂದ್ಬಿಟ್ಟು ನಾಮಿನೇಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳಿರೋದು ಇಷ್ಟೆಲ್ಲ ಆಯಿತು ಸ್ನೇಹಿತರೆ ಎಲ್ಲರೂ ಲಾಸ್ಟಲ್ಲಿ ಕೊನೆಯಲ್ಲಿ ಕೂತ್ಕೊಂಡು ಮಂಜು ಅವರು ಕಾಮಿಡಿ ಮಾಡ್ತಾ ಹೇಳ್ತಾರೆ ನಮ್ಮ ಮಾವ ಅವರು ಅಂದರೆ ಪ್ರಶಾಂತ್ ಅವರು ನಮ್ಮ ಮಾವ ಅವ್ರು ಏನಾದರೂ ಕ್ಯಾಪ್ಟನ್ ಆಗಿಬಿಟ್ರೆ ಅದು ಏನು ಕಥೆನೇ ಕೇಳಬಾರ್ದು ಹಂಗೆ ಆಗ್ಬಿಡುತ್ತೆ ಒಂದು ಎರಡು ಬಾತ್ರೂಮಲ್ಲಿ ಒಂದು ಬಾತ್ರೂಮ್ ಕೀಲಿ ಹಾಕ್ಬಿಡ್ತಾರೆ ಅಂತ ಇವ್ರು ಕಾಮಿಡಿ ಮಾಡ್ತಾ ಹೇಳ್ತಾಯಿರ್ತಾರೆ ಏಯ್ ನೀನು ಇದನ್ನೇ ಮಾಡಬೇಕು ಅಂತವ್ರೆ ಇದನ್ನು ಹಿಂಗೆ ಹೇಳ್ತಿರ್ತಾರೆ ಪ್ರಶಾಂತ್ ಅವರು ಏನಪ್ಪ ನನ್ನ ವಿಲನ್ ಮಾಡ್ತಾ ಇದೆಯಲ್ಲ ನೀನು ಅಂತಿದ್ದಾರೆ ಇಷ್ಟು ಇವತ್ತು ನಡೆದಿರೋ ಎಪಿಸೋಡಲ್ಲಿ ಸ್ನೇಹಿತರೆ ಇದು ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಅನಿಸಿಕೆ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಅದನ್ನು ನಾಳೆಯ ಎಪಿಸೋಡಲ್ಲಿ ಓದಿ ಹೇಳ್ತೀನಿ ಯಾರ್ಯಾರು ಏನೇನೋ ಅನ್ನೋದು ನಿಮಗೆ ಆನ್ಸರ್ ಮಾಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ जय हिंद जय कर्नाटक माते